ಕರ್ನಾಟಕದಲ್ಲಿ ಮತ್ತೆ ಲಾಕ್ಡೌನ್. ಡಿಸೆಂಬರ್ 15 ರಿಂದ 8 ವಾರ ಲಾಕ್ಡೌನ್ ಆಗುತ್ತ. 2 ತಿಂಗಳ ಕಾಲ ಕರ್ನಾಟಕ ಮತ್ತೆ ಕಂಪ್ಲೀಟ್ ಲಾಕ್ ಆಗುತ್ತ. ಕೊರೋನಾದ ಹೊಸ ರೂಪಾಂತರಿಯಿಂದ ಭಾರಿ ತಲ್ಲಣ ಸೃಷ್ಟಿಯಾಗಿದೆ. ಜನರೇ ಹುಷಾರ್, ಎಚ್ಚರ ತಪ್ಪಿದ್ರೆ ಮತ್ತೆ ಶುರುವಾಗುತ್ತೆ ಲಾಕ್ ಲೈಫ್. ಅತಿ ವೇಗವಾಗಿ ಹಬ್ಬುವ ಡೆಲ್ಟಾಗಿಂತಲೂ ಡೇಂಜರ್ ಈ ವೈರಸ್. ಕರ್ನಾಟಕದಲ್ಲೂ ರೂಪಾಂತರಿ ಒಮಿಕ್ರೋನ್ ಅಲರ್ಟ್ ಘೋಷಿಸಲಾಗಿದೆ. ಒಮಿಕ್ರೋನ್ ಸಿಕ್ಕಾಪಟ್ಟೆ ಡೇಂಜರ್. ರಾಜ್ಯ ಸರ್ಕಾರಕ್ಕೆ ತಜ್ಞರು ಸಲಹೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲೂ ತಿಂಗಳ ಬಳಿಕ ಕೊರೋನಾ ಹೆಚ್ಚಾಗ್ತಾ ಇದೆ. ಡಿಸೆಂಬರ್ಗೆ ಇನ್ನೂ ಹೆಚ್ಚು ಪ್ರಕರಣಗಳು ದಾಖಲಾಗುವ ಸಾಧ್ಯತೆಗಳಿದೆ. ತಿಂಗಳ ಬಳಿಕ ಒಂದೇ ದಿನ 400ಕ್ಕಿಂತ ಹೆಚ್ಚು ಕೇಸ್ಗಳು ಪತ್ತೆಯಾಗಿದ್ದು, ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ 402 ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ. ಡೆಡ್ಲಿ ಕೊರೋನಾದಿಂದಾಗಿ ರಾಜ್ಯದಲ್ಲಿ ನಿನ್ನೆ 6 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 6611ಕ್ಕೆ ಏರಿಕೆಯಾಗಿದ್ದು, ಡಿಸೆಂಬರ್ 15ರ ನಂತರ ಲಾಕ್ ಮಾಡೋದಕ್ಕೆ ತಜ್ಞರು ಸೂಚನೆಯನ್ನ ಕೊಟ್ಟಿದ್ದಾರೆ. 2 ತಿಂಗಳು ಲಾಕ್ಡೌನ್ ಮಾಡಿದ್ರೆ ಮಾತ್ರ ಕೊರೋನಾ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈಗಾಗಲೇ ಕೊರೋನಾದಿಂದ ಯಾವ ರೀತಿ ಸಾವು ನೋವುಗಳು ಸಂಭವಿಸುತ್ತೆ ಅನ್ನೋದು ನಮ್ಮ ಕಣ್ಣೆದುರಲ್ಲೇ ಇದೆ. ಈಗ ಇದಾದ ನಂತರದಲ್ಲಿ ಕೊರೋನಾ ಕಂಟ್ರೋಲ್ ಆಯಿತು ಅಂತ ಹೇಳಿ ನಿಟ್ಟುಸಿರು ಬಿಡುವ ಸಂದರ್ಭದಲ್ಲೇ ಈಗ ಮತ್ತೊಂದು ರೂಪಾಂತರಿ ವೈರಸ್ ಕಾಡೋದಕ್ಕೆ ಮುಂದಾಗಿದೆ. ಈಗಾಗಲೇ ಬೇರೆ ಬೇರೆ ದೇಶಗಳಲ್ಲಿ ಕೊರೋನಾ ಆರ್ಭಟ ಮಿತಿ ಮೀರಿದೆ. ಅದೇ ಒಮಿಕ್ರೋನ್ ಅನ್ನುವಂತಹ ವೈರಸ್ ರೂಪಾಂತರಿ ಅಂದರೆ ಕೊರೋನಾ ರೂಪಾಂತರಿ ಪಡೆದಂತಹ ಒಮಿಕ್ರೋನ್ ವೈರಸ್ ಈಗ ಬೇರೆ ಬೇರೆ ದೇಶಗಳಲ್ಲಿ ಸಾಕಷ್ಟು ಹಬ್ಬಿರುವಂತಹ ಕಾರಣಕ್ಕಾಗಿ ಭಾರತದಲ್ಲೂ ಕೂಡ ಇದರ ಎಫೆಕ್ಟ್ ಬೇಗನೆ ರೀಚ್ ಆಗುವಂತಹ ಸಾಧ್ಯತೆಗಳಿದೆ. ಹೀಗಾಗಿಯೇ ಸಾಕಷ್ಟು ಎಚ್ಚರ ವಹಿಸಬೇಕಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮಾಸ್ಕ್ ಇಲ್ಲದೆ ಹೊರಗಡೆ ಬರೋಕೆ ಹೋಗಬೇಡಿ. ಜೊತೆಗೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಯಾವುದೂ ಕೂಡ ಕಂಡು ಬರ್ತಾ ಇಲ್ಲ. ಕೊರೋನಾ ಕಂಟ್ರೋಲ್ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಜನ ಹಿಂದಿನ ಲೈಫ್ಗೆ ಮರಳಿದ್ದಾರೆ. ಆದರೆ ಈಗ ಮತ್ತೆ ಒಮಿಕ್ರೋನ್ ಅನ್ನುವಂತಹ ವೈರಸ್ ಕಾಡೋದಕ್ಕೆ ರೆಡಿಯಾಗಿ ನಿಂತಿದೆ. ಜೊತೆಗೆ ತಜ್ಞರು ಕೂಡ ಈಗಾಗಲೇ ಸಲಹೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರಕ್ಕೆ, ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ ಇನ್ನೆರಡು ತಿಂಗಳ ಕಾಲ ಭಾರಿ ಡೇಂಜರ್ ಅಂತಲೇ ಹೇಳಲಾಗ್ತಾ ಇದೆ. ಅದರಲ್ಲೂ ಡಿಸೆಂಬರ್ ತಿಂಗಳಲ್ಲಿ ಇನ್ನಷ್ಟು ಪ್ರಕರಣಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿದೆ. ಇನ್ನು ನಿನ್ನೆ ಒಂದೇ ದಿನದಲ್ಲಿ 6000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು, 6 ಮಂದಿ ನಿನ್ನೆ ಒಂದೇ ದಿನದಲ್ಲಿ ಈ ಕೊರೋನಾ ವೈರಸ್ಗೆ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಮತ್ತೆ ಮತ್ತೆ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಈಗ ಎಚ್ಚರ ವಹಿಸೋದು ತುಂಬಾನೇ ಒಳಿತು. ಜೊತೆಗೆ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ.